ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಿಶನ್ ಫ್ರಮ್ ಬಿಎಸ್ ಬ್ಲಾಕ್ ಕನ್ನಡ. ಸೊ ಇವತ್ತು ಏನಪ್ಪ ರೋಡಲ್ಲಿ ನಿಂತಿದ್ಯಾ ಅಂತ ಕೇಳಿದ್ರೆ, ನಾನು ಇವತ್ತು ಒಂದು ಟ್ರಿಪ್ ಹೋಗ್ತಾ ಇದ್ದೀನಿ. ದಿಸ್ ಇಸ್ ಕಾಲ್ಡ್ ಬಜೆಟ್ ಬ್ಲಾಗ್ ಅಂತ. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನನ್ನ ಜೊತೆ ಬರ್ತಾ ಇರೋದು ಯಾರು ನೋಡಿ, ಇಲ್ಲಿ ನಮ್ಗೆ ಆಲ್ ಟೈಮ್ ಕ್ಯಾಮ್ರಾ ಸಪೋರ್ಟರ್ ಅಂತ ಹೇಳ್ಬೋದು. ಸೊ ನಮ್ಮ ತೇಜಸ್ ಬೈಸಾನಿ ಅವ್ರು ನಮ್ಮ ಜೊತೆ ಬರ್ತಾ ಇದ್ದಾರೆ. ಸೊ ಇವತ್ತು ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತ ಹೇಳ್ತೀನಿ ನಿಮಗೆ. ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ, ಬಟ್ ನಾವು ವೀಡಿಯೋ ಮಾಡ್ಬೇಕಾ ನಮಗೊಂದು ಎಕ್ಸೈಟ್ಮೆಂಟು. ಸೊ ಇವಾಗ ಈ ಬಜೆಟ್ ಬ್ಲಾಗಲ್ಲಿ ಏನಂದ್ರೆ, ಮತ್ತೆ ನಾವು ಬಸ್ ಬುಕ್ ಮಾಡಿದ್ವಲ್ಲ, ಆಕ್ಚುಲಿ ಬುಕ್ಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ನಡೀತು, ಅದನ್ನ ಆಮೇಲೆ ಮಾತಾಡೋಣ. ಸೊ ಇವಾಗ ನಾವ್ ಯಾಕೆ ಮೆಟ್ರೋಲ್ ಹೋಗ್ದಾರ ಬಸ್ಸಲ್ಲಿ ಹೋಗ್ತಾ ಇದೀವಿ. ಸೊ ಏನಕ್ಕೆ ಅಂದ್ರೆ, ನಾವು ಬಸ್ ಬುಕ್ ಮಾಡಿದೀವಲ್ಲ, ಸೊ ರಾಜಹಂಸ ಬಸ್ ಬುಕ್ ಮಾಡಿರೋದು ಎಕ್ಸಿಕ್ಯೂಟಿವ್. ಸೊ ಅಲ್ಲೇನಂದ್ರೆ ಟಿಕೆಟ್ ಹಿಂದೆಗಡೆ ಬರ್ದಿದ್ದಾರೆ ಏನಂತ, ಸಿಟಿ ಬಸ್ಸಸ್, ನಾವು ಬಸ್ ಹತ್ರ ಆ ಬಸ್ ಹೋಗೋವರೆಗೂ ಸಿಟಿ ಬಸ್ ಏನೇನಿದೆ ಅದೆಲ್ಲ ಫ್ರೀ, ಮನೆಯಿಂದ ಮೆಜೆಸ್ಟಿಕ್. ಸೊ ಇವಾಗ ನಾವು ಮೆಜೆಸ್ಟಿಕ್ ಹೋಗ್ತಾ ಇರೋದಲ್ವಾ, ಸೊ ಮೆಜೆಸ್ಟಿಕ್ಗೆ ಫ್ರೀ ಬಸ್, ಸಿಟಿ ಬಸ್. 2 hours ಮುಂಚೆ ನೀವು ಆ ಟಿಕೆಟ್ ತೋರಿಸಿದ್ರೆ ನಿಮ್ಗೆ. ಸೊ ಈಗ ನಾವು ಬಸ್ ಹತ್ತಿದೀವಿ ನೋಡ್ಬೋದು, ಸೊ ಮೆಜೆಸ್ಟಿಕ್ ಹೋಗ್ತಾ ಇದೀವಿ. ಸೊ ಈ ಏನು ನಾನು ಯಾವಾಗಲೂ ಹೇಳ್ದಂಗೆ, ಹೇಗೆ ಸಿಟಿ ಬಸ್ಸಸ್ ಎಲ್ಲ ಫ್ರೀ ಅಂತ ಅಂದ್ರೆ, ನಮ್ಮ ತೇಜಸ್ ಅವರು ಇದಾರಲ್ಲ, ಅವ್ರ ಅಪ್ಪ ಅಮ್ಮ ಇದ್ರು. ಸೊ ನಾವೇನು ಅನ್ಕೊಂಡಿದ್ವಿ ಅಂದ್ರೆ, ಮೆಟ್ರೋಲ್ ಹೋಗೋಣ, ಒಂದ್ ಕಡೆ ಸೇರಿ ಮೆಟ್ರೋಲ್ ಹೋಗೋಣ ಮೆಜೆಸ್ಟಿಕ್ಗೆ ಅನ್ಕೊಂಡ್ವಿ. ಸೊ ಆ ಫೋನಲ್ಲಿ ಮಾತಾಡ್ತಾನ ಅವ್ರ ಡ್ಯಾಡಿ ಕೇಳಿಸ್ಕೊಂಡು, ಸೊ ಈ ತರ ಬಸ್ ಟಿಕೆಟ್ ಹಿಂದೆ ಓದಿದ್ದೀರಾ ಅಂತ ಕೇಳಿದ್ರು. ಸೊ ನಮ್ಗೆ ಆಮೇಲೆ ಓದಿದ್ಮೇಲೆ ಗೊತ್ತಾಗಿದ್ದು ಈ ತರ ಸಿಟಿ ಬಸ್ ಫ್ರೀ ಅಂತ. ಅದು ಫ್ರೀ ಅಂದ್ರೆ, ಇವಾಗ ನೀವು ನೈಟ್ ಬಸ್ ಇದ್ರೆ ನೀವು ಮಧ್ಯಾಹ್ನನೇ ಹೋಗಕ್ಕಾಗಲ್ಲ, 2 hours ಬಿಫೋರ್ ನೀವು ಹೋಗ್ಬೇಕಾಗತ್ತೆ. ನೋಡ್ಬೋದು ಬಸ್ ನಮ್ ಕಂಡಕ್ಟರ್ ಅಂಕಲ್ ಮೆಜೆಸ್ಟಿಕ್ ಅಲ್ಲಿ ನಮ್ ತೇಜಸ್ ಅಂತ ಇದು ಬರ್ಗರ್ ಕಿಂಗು. ಯಾರಾದ್ರೂ ಬಂದ್ರೆ ಇಲ್ಲಿ ತೇಜಸ್ ಅಂತ ಹೇಳಿ ಮಕ್ಕಳಿಗೂ ಆಚೆ ಕಳಿಸ್ತಾರೆ. ಸೊ ನೋಡ್ಬೋದು ಅಂದ್ರೆ ಎಷ್ಟು ವರ್ಷ ಆಯ್ತು ಅಂದ್ರೆ, ಲಿಟ್ರಲಿ ಕಾಲೇಜ್ ಡೇಸ್ ಅಲ್ಲಿ ಏನೋ ಬಸ್ ಅಲ್ಲಿ ಹೋಗ್ತಾ ಇದ್ದು, ಇವತ್ತೇ ಅನ್ಸುತ್ತೆ ಬಸ್ ಹತ್ತಿದ್ ನಾನು. ಗ್ರೇಟ್ ಫೀಲಿಂಗ್. ಈಗ ಸ್ನಾಕ್ಸ್ ತಗೊಂಡ್ವಿ, ಮೆಜೆಸ್ಟಿಕ್ ಬಂದಿದೀವಲ್ಲ, ಟೈಮು 8:45, ಇನ್ನ ಹಾಫ್ ಆನ್ ಅವರ್ ಇದೆ. ಆಕ್ಚುಲಿ ಇನ್ನ ಹಾಫ್ ಆನ್ ಅವರ್ ಇದೆ. ಹೆಂಗ ಅನ್ನಿಸ್ತಾ ಇದೆ ಮಗ? ಇದು ಆಕ್ಚುಲಿ ಏನಂದ್ರೆ, ನಮ್ಮ ಮನೆಯವ್ರನ್ನೆಲ್ಲ ಬಿಟ್ಟಿದೆ, ಫಸ್ಟ್ ಟೈಮ್ ನಾನು ಟ್ರಿಪ್ ಮಾಡ್ತಾ ಇರೋದು. ಸಖತ್ ಎಮೋಷನಲ್ ಆಗಿದೆ ಸಿಚುವೇಶನ್. ನಮ್ಮ ಮನೆಯವರು ಪಕ್ಕ ಮಿಸ್ ಮಾಡ್ಕೊಂತ ಇರ್ತಾರೆ, ಇಲ್ಲಿ ನಾನು ಕೂಡ ಮಿಸ್ ಮಾಡ್ಕೊಂತ ಇದ್ದೀನಿ. ಇದು ಫಸ್ಟ್ ಟೈಮ್ ಅನ್ಕೊಳ್ಳಿ, ನಾನು ಎಲ್ಲೂ ಹೋಗಿಲ್ಲ ಆ ಥರ ಪೇರೆಂಟ್ಸ್ನ ಬಿಟ್ಟು. ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಾನೆ ಬಂದಿದ್ದೀನಿ ಆಕೆ. ಅದು ಹೌದು. ಆ್ಯಂಡ್ ಇವಾಗ ನಾವು ಮೆಜೆಸ್ಟಿಕ್ಕಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಪ್ಲಾಟ್ಫಾರ್ಮ್ಗೆ. ಯಾವ ಮಗ? ಟರ್ಮಿನಲ್ 1 ಅಂತ. ಇದುವರೆಗೂ ಒಬ್ರೊಬ್ರು ಒಂದೊಂದು ಜಾಗ ಹೇಳ್ತಾ ಇದಾರೆ. ಹೌದು, ಬೆಂಗಳೂರಲ್ಲಿ ಇಷ್ಟು ದಿನ ಇದ್ದೀನಿ, ನನಗೆ ವೇಸ್ಟ್ ಅನಿಸ್ತು. ನೋಡ್ತೀನಿ ಹೇಗೇನಾಗುತ್ತೆ. ಆ್ಯಂಡ್ ಕ್ರೇಜಿ ಅಂತ ಹೇಳ್ಬೋದು, ನೀವೇನಾದ್ರು ಬುಕ್ ಮಾಡಿದ್ರೆ ಟಿಕೆಟ್ ಹಿಂದೆ ಬಸ್ ಕೂಡ ಫ್ರೀ ಇದೆ ಅಂತೆ. ಸಿಟಿ ಬಸ್ಸು ನೀವು 10 ಬಸ್ವರೆಗೂ ಬರ್ಬೋದು ಆರಾಮಾಗಿ, ಎಕ್ಸೆಪ್ಟ್ AC ಬಸ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಮಸ್ತ್. ಸೊ ಬನ್ನಿ ಹೋಗೋಣ ಇವಾಗ ಪ್ಲಾಟ್ಫಾರ್ಮ್ಗೆ. ಸ್ಲೀಪರ್ ಕೋಚ್ ಬುಕ್ ಮಾಡಬೇಕು. ಏ, ಎಲ್ಲೋಯ್ತು ಟಿಕೆಟ್ ಸ್ಲೀಪರ್ ಕೋಚ್ ಬುಕ್ ಮಾಡೋಕ್ಕೆ? ಲಾಸ್ಟ್ ಅಲ್ದಾಡ್ಬಿಟ್ಟು ಹೆಂಗೋ ಸುತ್ತಾಡಿ ಮೆಜೆಸ್ಟಿಕ್ಗೆ ಬಂದು ಬುಕ್ ಮಾಡಿದ್ದೀವಿ ಆಟ ಅಲ್ಲ. ಸೊ ಗೈಸ್, ಇವಾಗ ಮೆಜೆಸ್ಟಿಕ್ ಬಂದ್ವಿ, ನೋಡ್ಬೋದು ಇಲ್ಲಿ ಎಷ್ಟು ರಶ್ ಇದೆ ಅಂತ. ಪ್ಲಾಟ್ಫಾರ್ಮ್ 16 ಬಂದಿದ್ದೀವಿ, ಹೆವಿ ರಶ್ ಇದೆ. ಎಷ್ಟು ಜನ ಟ್ರಿಪ್ ಹೋಗ್ತಾರೆ ಬಸ್ಸಲ್ಲಿ ಅಂತ ಇವತ್ತೇ ನನಗೆ ಗೊತ್ತಾಗಿದ್ದು. ಹಲೋ, ಏನು ರಶ್ ಇದೆ ಗೊತ್ತಾ? ಅಬ್ಬಾ 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 ಅಬ್ಬಾ. ಸೊ ಇವಾಗ ಇಲ್ಲಿ ಯಾವುದೋ ಒಂದು ಬಸ್ ಇದೆ, ಬೆಂಗಳೂರು ಟು ಶ್ರೀಶೈಲಂ ಅಂತ. ಇದು ಹೋಗಿ ನಮ್ಮ ಬಸ್ ಬರುತ್ತಲ್ಲ, ಇದು ಪಾಸ್ ಆದ್ಮೇಲೆ ನಮ್ಮ ಬಸ್ ಬರುತ್ತೆ. ಎಷ್ಟು ಟೈಮು? 8:13. ಸೊ 8:30 ಬಸ್ ಬರೋದು, 8:35ಕ್ಕೆ ಬಿಡುತ್ತೆ. ಸೊ ನಮ್ಮ ಪ್ರಕಾರ ನಾವು 1/2 ಗಂಟೆ ಮುಂಚೆ ಬರಬೇಕಾಗಿತ್ತು, ಬಂದಿದ್ದೀವಿ. ಸೊ ಸಖತ್ತಾಗಿದೆ, ಕ್ರೇಜಿ ಎಕ್ಸ್ಪೀರಿಯನ್ಸ್, ಎಲ್ಲ ಫಸ್ಟ್ ಟೈಮ್ ನಂಗೆ ಆಗ್ತಾ ಇರೋದು ಈ ಒಂದು ಎಕ್ಸ್ಪೀರಿಯನ್ಸು. ಎಂಜಾಯ್, ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ನಾನಂತೂ. ಸೊ ಏನಂತೆ ಮಚ್ಚ, ಹೆಂಗಿರುತ್ತೆ ಟ್ರಿಪ್ಪು, ಏನು ಕತೆ, ಏನು ಅನ್ನಿಸ್ತಾ ಇದೆ ನಿಮಗೆ? ಅಷ್ಟೇ ಆಕ್ಸಿಡೆಂಟ್ ಹೇಳಿದ್ ನಾನು. ಸೊ ಬನ್ನಿ ಹೋಗೋಣ. ಸೊ ಗೈಸ್, ಇವಾಗ ಲೈಟ್ ಎಲ್ಲ ಆಫ್ ಮಾಡ್ಬಿಟ್ಟಿದ್ದಾರೆ, ನೋಡ್ಬೋದು ಏನು ಕಾಣಿಸಲ್ಲ.
ಅದಕ್ಕೆ ಕಿಡಕಿ ಹತ್ರ ತೋರಿಸ್ತಾ ಇದೀನಿ. ಸೊ ಹೊರಟಿದೀವಿ, ಸಕ್ಕರಾಗಿದೆ, ಎಕ್ಸೈಟ್ಮೆಂಟ್ ಎಕ್ಸ್ಪೀರಿಯನ್ಸ್ ಎಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಬಟ್ ಏನಂದ್ರೆ ಈ ತರ ಎಕ್ಸ್ಪೀರಿಯನ್ಸ್ ನಾನು ಮಾಡೇ ಇರಲಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಮಸ್ತಾಗಿದೆ ಎಕ್ಸ್ಪೀರಿಯನ್ಸು. ಸೊ ಇವಾಗ ಊಟಕ್ಕೆ ನಿಲ್ಲಿಸ್ತಾರೋ ಇಲ್ವೋ ಅನ್ನೋದೇ ಟೆನ್ಷನ್ ಆಗ್ಬಿಟ್ಟಿದೆ ಅಲ್ವಾ ಮುಚ್ಚ. ಹೊಟ್ಟೆ ತುಂಬ ಹಸಿರ ಇದೆ, ಊಟಕ್ಕೆ ನಿಲ್ಲಿಸ್ತಾರೋ ಇಲ್ವೋ ಅನ್ನೋದೇ ದೊಡ್ಡ ಟೆನ್ಷನ್ನು. ಸೊ ಗೈಸ್, ಊಟಕ್ಕೆ ನಿಲ್ಲಿಸಿದ್ರು. ಟೈಮ್ ಎಷ್ಟು ಮಾಡ ನೋಡುವ ಸಲ 11:14. ಸೊ ಬೆಳಗ್ಗೆ ರೀಚ್ ಆಗ್ತೀವಲ್ಲ, ಬೆಳಗ್ಗೆ 5:30 ಹಂಗೆ ರೀಚ್ ಆಗ್ತೀವಿ. ಈಗ ಆಂಧ್ರ ಪ್ರದೇಶ ಹತ್ರ ನಿಲ್ಲಿಸಿದ್ರು ಊಟಕ್ಕೆ. ಅಪ್ಪ ಊಟನೇ ಅಲ್ಲ ಅದು ಅಲ್ವಾ. ಬಟ್ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಇವರು ಬಸ್ ಅವರು ಮೇಬಿ ಇವರು ಬಸ್ ಅವ್ರಿಗೆ ಕಮಿಷನ್ ಆ ಥರ ಏನೋ ಸಿಗುತ್ತೆ ಅನ್ಸುತ್ತೆ. ಮೇಬಿ ಊಟದಲ್ಲಿ ಡಿಸ್ಕೌಂಟ್ ಇರಬೇಕು. ಅದಕ್ಕೆ ಸಿಕ್ಕಾಪಟ್ಟೆ ಬರೀ ಬಸ್ ಅವ್ರು ಮಾತ್ರ ನಿಲ್ಲಿಸ್ತಾರೆ ಇಲ್ಲಿ. ಊಟ ಒಂಚೂರು ಚೆನ್ನಾಗಿಲ್ಲ. ಏನು 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 ತಿನ್ನಕ್ಕೆ ಹೋಗ್ಬೇಡಿ. ಬೆಸ್ಟು ಏನಾದರೂ ವಾಟರ್ ಬಾಟ್ಲು ಆ ಥರ ಏನಾದರೂ ಕುಡಿದ್ಬಿಟ್ಟು ಒಳ್ಳೇದಿಲ್ಲ. ಮನೆಯಿಂದ ಪಾರ್ಸೆಲ್ ಥರ ತುಂಬ ಒಳ್ಳೇದು ಅಲ್ಲ. ಸಿಕ್ಕಾಪಡೆ ವರ್ಷ್ಟು. ಬಟ್ ಬ್ಲೇಡ್ ಕೂಡ, ಊಟ ಕೂಡ ಬ್ಲೇಡು. ಬರೀ ಒಂದು ಪ್ಲೇಟ್ ಏನಾದ್ರು ಪರೋಟ, ಒಂದು ಪ್ಲೇಟ್ ಕರಿಗೆ ಎಷ್ಟು 210 ರೂಪಾಯಿ ತೊಗೊಂತಾರೆ ಗೈಸ್. ನಮ್ಮ ಶಾಕ್ ಮೇಲೆ ಶಾಕ್. ಆ್ಯಕ್ಚುಲಿ ಫಸ್ಟ್ ಟೈಮ್ ಅಲ್ವಾ ಎಕ್ಸ್ಪೀರಿಯೆನ್ಸು, ಗೊತ್ತಿರಲಿಲ್ಲ. ಸೊ ನಿಮಗೂ ಇದನ್ನೇ ಹೇಳ್ತಾ ಇದ್ದೀನಿ, ಈಗಲಿಂದನೇ ನೋಡ್ಕೊಳ್ಳಿ. ಸೊ ನಾಯಿ, ಸೊ ಇದಿಷ್ಟು ಹೇಳಬೇಕಾಗಿತ್ತು. ನೆಕ್ಸ್ಟ್ ಟೈಮ್ ನೀವು ಕೂಡ ಈ ಥರ ತಪ್ಪು ಮಾಡಬೇಡಿ. ಯಾರಾದರೂ ಬಜೆಟ್ ಬ್ಲಾಕ್ ಮಾಡೋರು, ಈ ರೆಡಿಮೇಡ್ ರೊಟ್ಟಿ ಬರುತ್ತಲ್ಲ, ಆ ರೊಟ್ಟಿಗೆ ಒಂಚೂರು ಖಾರ ಹಾಕೊಂಡು ತಿಂದ್ಬಿಟ್ಟಿದ್ದೀರ ಮಸ್ತಾಗಿರೋದು ಅಲ್ವಾ. ಸೊ ಬನ್ನಿ, ಇವಾಗ ಹೋಗೋಣ ಬಸ್ಸಲ್ಲಿ, ಲೈಕ್ ಜರ್ನಿ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಫೈನಲಿ ವಿ ಎಂಟರ್ಡ್ ಮಂತ್ರಾಲಯ. ಸೊ ನೋಡ್ಬೋದು ನಮ್ಮ ಬಸ್ ಕೂಡ ಅಲ್ಲಿ ನಿಂತಿದೆ. ಸೊ ಮಂತ್ರಾಲಯಕ್ಕೆ ಎಂಟರ್ ಆಗಿದ್ದೀವಿ ನೋಡಿ, ಟೆಂಪಲ್ಲು ಆರ್ಚಿಲಿದೆ. ಸೊ ಇವಾಗ ಎಷ್ಟು ಮಾತ್ರ ಟೈಮು? 4:20. ಆಕ್ಚುಲಿ 6 ಗಂಟೆಗೆ ಬಿಡಬೇಕಾಗಿರೋ ಬಸ್ಸು 4:20 ಕರ್ಕೊಂಬಂದ್ಬಿಟ್ಟಿದೆ. ಆ್ಯಕ್ಚುಲಿ ಇನ್ನೂ ಬೇಗ ಬಿಡ್ದು, 4:15 ಏನೋ ಕರ್ಕೊಂಬಂದ್ಬಿಡ್ತು. ಸೊ ಇವಾಗ ನೆಕ್ಸ್ಟು ಪ್ರೋಗ್ರಾಮ್ ಏನಂದರೆ ರೂಮ್ ಬುಕ್ ಮಾಡೋದು. ರೂಮ್ ಬುಕ್ ಮಾಡಿಕೊಂಡು ಫ್ರೆಶಪ್ ಆಗಿ ಇನ್ನೂ ಸ್ವಲ್ಪ ಕಾರ್ಯಕ್ರಮಗಳಿದ್ದಾವೆ, ಅದೆಲ್ಲ ಮುಗಿಸ್ಕೊಂಡು ದರ್ಶನಕ್ಕೆ ಹೋಗೋವಂಥದ್ದು. ಸೊ ಇವಾಗ ಫಸ್ಟು ರೂಮ್ ಬುಕ್ ಮಾಡೋಣ ಅಲ್ವಾ. ಮತ್ತೆ ರೂಮ್ ಹೆಂಗೆ ಮತ್ತೆ ರೂಮು ಇಲ್ಲಿ ಆ್ಯಕ್ಚುಲಿ ಹಾಂ ಬುಕ್ಕಿಂಗ್ ಆಫೀಸ್ ಇದೆ. ಹಾಂ, ರೂಮ್ ಎಲ್ಲ ಏನು ತಲೆ ಕೆಡ್ಸ್ಕೊಳಂಗಿಲ್ಲ ನಮ್ಗೆ, ನಮ್ ಸ್ಟೇಟಸ್ ಬೇರೆ ಅವ್ರದೇ ಇದೆ ರೂಮು. ಸೊ ಓಕೆ, ಸೊ ಬನ್ನಿ ಹೋಗೋಣ. ಫೈನಲಿ ನೋಡ್ಬೋದು ನೀವು ಮಂತ್ರಾಲಯಲ್ಲಿರೋದು. ಸೊ ಮಂತ್ರಾಲಯಲ್ಲಿ ದರ್ಶನ ಆಗಿ, ಸೊ ಮಂತ್ರಾಲಯಲ್ಲಿ ಇವಾಗ ದರ್ಶನ ಆಯಿತು. ಹೆಂಗಾಯ್ತಪ್ಪ ದರ್ಶನ? ನಮ್ದು ರಾಯರ್ ದರ್ಶನ ಯಾವ ಪಾರ್ಟಿ ಎಷ್ಟು ಚೆನ್ನಾಗಾಯ್ತಂದ್ರೆ, ಎಷ್ಟು ರಶ್ ಇದೆ ಅಂತ ನೋಡ್ಬೋದು ನೋಡಿ, ಫುಲ್ ರಶ್ ಇದೆ. ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೆ ಏಕಾದಶಿ ಬೇರೆ, ಸಿಕ್ಕಾಪಟ್ಟೆ ರಶ್ ಇದೆ. ಆ್ಯಂಡ್ ದೇವ್ರಿಗೆ ಯಾವುದೇ ರೀತಿ ಅಲಂಕಾರ ಮಾಡಿರಲ್ಲ, ನೀಟಾಗಿ ನೋಡ್ಬೋದು ದೇವ್ರನ್ನ. ದರ್ಶನ ಮಾತ್ರ ಮಸ್ತಾಗಾಯಿತು, ಸಕ್ಕದಾಗಾಯಿತು ದರ್ಶನ ಮಾತ್ರ. ಸೊ ಇವತ್ತು ಏನು ಪ್ಲ್ಯಾನ್ ಅಂದರೆ, ಇವತ್ತು ಆ್ಯಕ್ಚುಲಿ ಇವತ್ತು ನೈಟೇ ಬಿಟ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ನಾಳೆ ಇನ್ನೊಂದು ಸ್ಪೆಷಲ್ ಪೂಜೆ ಇದೆ, ಅದನ್ನು ಮಾಡ್ಸೋಣ ಅಂತೇಳಿ ಇಲ್ಲೇ ಉಳ್ಕೋತಾ ಇದ್ದೀವಿ.
ಸೊ ಇವಾಗ ಮಂತ್ರಾಲಯಕ್ಕೆ ಬಂದರೆ ಏನೇನೆಲ್ಲ ಪ್ಲೇಸಸ್ ನೋಡ್ಬೋದು ಅನ್ನೋದು ನಾನು ನಿಮಗೆ ಎಲ್ಲ ಪ್ಲೇಸಸ್ಗೆ ಹೋಗಿ ಯಾವ ರೀತಿ ಹೋಗೋದು ಹೆಂಗೆ ಪ್ಲೇಸಸ್ನ ನೋಡೋದು ಅನ್ನೋದನ್ನ ನಾನು ತೋರಿಸ್ಕೊಂಡು ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಾರ ನೋಡ್ತಾ ರೀ. ಹಾಗೆ ತುಂಬ ತುಂಬ ರಶ್ ಇದೆ ಆ್ಯಕ್ಚುಲಿ ಇವತ್ತು. ಹೆಂಗ ಅನ್ನಿಸ್ತದಪ್ಪ ಮಳೆ ಬರ್ತಾ ಇದೆ ಸಕ್ಕದಾಗಿದೆ ಆಕ್ಚುಲಿ ವೆದರ್ ಎಲ್ಲ ಮುಂದೆ ನೋಡಿ ಗೊತ್ತಾಗುತ್ತೆ. ಅಂಡ್ ರೂಮ್ ಬಗ್ಗೆ ಹೇಳ್ಬೇಕು ಹಾರಿಬಲ್ ಆಯ್ತಾ, ನೀವು ಬೆಂಗಳೂರಲ್ಲೇ ಬುಕ್ ಮಾಡ್ಕೊಂಡ್ ಬರ್ಬೇಕು ರೂಮ್ ಬುಕ್ ಮಾಡ್ಬೇಕಂದ್ರೆ. ತುಂಬಾ ಹಾರಿಬಲ್ ಇದೆ ಫ್ಯಾಮಿಲಿ ಜೊತೆ ಬರ್ತೀನಿ ಆಕ್ಚುಲಿ. ನಾವು ಆಕ್ಚುಲಿ ಸಿಗುತ್ತೆ ಅನ್ಕೊಂಡು ಬಂದ್ವಿ, ಬಟ್ ಆಕ್ಚುಲಿ ನಾವು ಒಂದು ಆಲ್ರೆಡಿ ಬುಕ್ ಮಾಡಿದ್ವಿ, ಅದು ಬೇರೆಯವರು ಕೊಟ್ಬಿಟ್ಟಿದ್ದಾರೆ, ನಾವು ಬರಲ್ಲ ಅನ್ಕೊಂಡು ನಮ್ಗೆ ಸ್ವಲ್ಪ ಲೇಟಾಗಿ ಬಂದ್ವಿ ಆಯ್ತಾ. ಅವ್ರು ಹೇಳಿರೋ ಟೈಮ್ಗಿನ ಲೇಟಾಗಿ ಬಂದ್ವಿ, ಸೊ ಬೇರೆಯವರು ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಇಲ್ಲಿ ಬಂದಿಲ್ಲಲ್ಲ ಅಲ್ದಾಡಿ ಆಕ್ಚುಲಿ. ಇನ್ನೊಂದು ವಿಷಯ ಹೇಳಬೇಕು, ನೀವು ರೂಮ್ ಇನ್ ಕೇಸ್ ನೀವು ಇಲ್ಲಿ ಬಂದು ರೂಮ್ ಬುಕ್ ಮಾಡಿದ್ರೆ ಡೈರೆಕ್ಟ್ ಲಾಡ್ಜ್ ಒಳಗಡೆ ಹೋಗಿ ಡೈರೆಕ್ಟ್ ರೂಮ್ಸ್ ನೋಡಕ್ ಹೋಗಿ. ಈ ರೋಡಲ್ಲೆಲ್ಲ ರೂಮ್ ಬೇಕಾ ರೂಮ್ ಬೇಕಾ ಅಂತ ಎಷ್ಟು ಜನ ಅಲ್ಲ, ಅವರಂತೂ ಹೋಗ್ಲೇಬೇಡಿ. ಒನ್ ಟು ಟ್ರಿಪಲ್ ರೇಟು, ಇವಾಗ 1,000 ರೂಪಾಯಿ ರೂಮ್ ಇದ್ರೆ 2,500 ರೂಪಾಯಿ ಅಂತ ಹೇಳ್ತಾರೆ. ಎಷ್ಟೊಂದು ಜನ ಬಕ್ರ ಎಲ್ಲ ಆಗಿದ್ದಾರೆ, ನಮ್ ಕಣ್ ಮುಂದೆನೆ ನೋಡ್ತಾ ಇದೀವಿ. ಆ ತರ ಆಗಕ್ ಹೋಗ್ಬೇಡಿ, ಡೈರೆಕ್ಟ್ ಆಗಿ ಲಾಡ್ಜ್ ಒಳಗಡೆ ಹೋಗಿ ರೂಮ್ ಬುಕ್ ಮಾಡಿ. ಅವ್ರನ್ನೆಲ್ಲ ಅವ್ರ ಮೂಲಕ ಎಲ್ಲ ಹೋಗೋ ಅವಶ್ಯಕತೆನೇ ಇಲ್ಲ. ನಾನು ಯಾವ್ದಾದ್ರು ಒಳ್ಳೆ ರೂಮ್ ಯಾವ್ದು ಒಳ್ಳೆ ರೂಮ್ ಅನ್ನೋದು ನೋಡ್ಕೊಂಡು ನಾನು ಅದ್ರ ನಂಬರ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನಿಮ್ಗೆ ಹೆಲ್ಪ್ ಆಗತ್ತೆ. ಆದಷ್ಟು ದೇವಸ್ಥಾನದ ರೂಮ್ಗಳೇ ನೋಡಿ, ಅದೇ ಬೆಸ್ಟ್. ನೀವು ಒನ್ ಮಂತ್ ಬಿಫೋರ್ ನೀವು ಬೆಂಗಳೂರಲ್ಲೇ ಬುಕ್ ಮಾಡ್ಬೇಕಾಗತ್ತೆ, ಅದಕ್ಕಿಂತ ಬುಕ್ಕಿಂಗ್ ಆಪ್ಷನ್ ಇದೆ, ಎಲ್ಲ ಇದೆ. ನೋಡ್ಬೋದು ಇವಾಗ ಫುಲ್ ಸಕ್ಕದಾಗಿದೆ ಇವತ್ತು, ದೇವ್ರ ಮಾತ್ರ ಪೂಜೆ ಎಲ್ಲ ಆಯ್ತು. ಇವಾಗ ನಾವು ಇಲ್ಲಿ ನಿಯರ್ ಬೈ ಯಾವ್ಯಾವ ಪ್ಲೇಸಸ್ ನೋಡ್ಬೇಕು ಆ ಪ್ಲೇಸಸ್ ನೋಡಕ್ಕೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ ಹೋಣ. ಸೊ ನೋಡ್ಬೋದು ಇಲ್ಲಿ ಯಾರಿದ್ದಾರೆ ಅಂತ. ಆಕಸ್ಮಿಕ ಹತ್ರವಾಗಿ ಸಿಕ್ಕಿರೋ ಅಂತ ಮನುಷ್ಯ ನಮ್ ತೇಜಸ್ ಅವ್ರ ಮಾಮ. ಏನಣ್ಣ ಸಮುದ್ರ ಹೇಳಪ್ಪ, ಹೆಂಗ್ ಬಂದ್ರಿ ಹೇಳಿ? ನೀವು ಹೇಳ್ಬಿಟ್ಟು ಬಂದಿಲ್ಲ, ನೀವು ಹಾಗೆ ಬಂದ್ವಿ ಆಕಸ್ಮಿಕ ಭೇಟಿ. ನೋಡ್ಬೋದು ನಮ್ ತೇಜಸ್ ಅವರು ಇಲ್ಲಿ ಕೂಲಿಂಗ್ ಗ್ಲಾಸ್ ಹಾಕೊಳಕ್ ಹೇಗೆ ಪರದಾಡ್ತಾವ್ರೆ. ಸೊ ಇವಾಗ ಪ್ಲೇಸಸ್ ವಿಸಿಟ್ಗೆ ಹೋಗ್ತಾ ಇದೀವಿ. ಎಲ್ಲಿ ಫಸ್ಟ್? ಪಂಚಮುಖಿ ಅಂತ ಏನೋ ಸಮುದ್ರ ಟೆಂಪಲ್. ಹೌದು, ಮತ್ತೆ ಹೆಂಗಾಯ್ತು ರಾಯರ ದರ್ಶನ? ಚೆನ್ನಾಗಾಯ್ತು. ಏನಾಯ್ತಾ? ಸೂಪರ್. ಓಕೆ, ಸೊ ಬನ್ನಿ ಇವಾಗ ಹೋಗೋಣ. ಆಟೋ ಮಸ್ತ್ ಆಗಿದೆ ನೋಡ್ಬೋದು ನೀವೆಲ್ಲ ಫುಲ್ ಓಡಕ್ ಹೋಗ್ಬಿಟ್ಟವ್ರೆ ಆಟೋಲಿ. ಏನಿಲ್ಲ ಜಾಗ, ಏನ್ ಕೂತಿರೋದು ಈಗ ಸೀಟ್ ಅಂತ. ಇದು ಒಬ್ರಿಗೆ 150 ರೂಪೀಸ್ ಪೀಸ ಕರ್ಕೊಂಡೋಗ್ತಾರೆ ಎಲ್ಲ ಪ್ಲೇಸಸ್. 5 ಪ್ಲೇಸಸ್ ಜನ ಕರ್ಕೊಂಡೋಗ್ತಾರಲ್ಲ, ಪೀಸ ಕರ್ಕೊಂಡೋಗ್ತಾರೆ 150 ರೂಪೀಸ್ ಒಬ್ರಿಗೆ. ನಮ್ಮ ತೇಜಸ್ ಮಾತಾಡಿರೋದು ಇದು ಅಪ್ಪಯ್ಯ ಆಂಜನೇಯ ಸ್ವಾಮಿ ಟೆಂಪಲ್ ಅಂತ. ಸೊ ಇವ್ರು ಬಂದು ತೇಜಸ್ ಅವ್ರ ಮಾಮ ಅಂತ ಎಲ್ಲ ತೋರ್ಸಿದ್ನಲ್ಲ ಅವ್ರ ಫ್ರೆಂಡು. ನಿಮ್ಮ ಹೆಸರು? ಚೇತನಂತ. ಸೊ ಇವಾಗ ಆಕಸ್ಮಿಕವಾಗಿ ಸಿಕ್ಕಿದ್ದಾರೆ ಇವರಿಬ್ರು. ಸೊ ಹಿಂಗೆ ಅನ್ಸಿದ್ರು ರಾಯರ ದರ್ಶನ ಆಗಿರ್ಬೋದು ಇದರಲ್ಲಿ. ರಾಯರ ದರ್ಶನ ತುಂಬ ಚೆನ್ನಾಗಿತ್ತು, ನಾನು ತುಂಬ ದೊಡ್ಡ ಭಕ್ತರು ರಾಯರ ಭಕ್ತರು. ಅದಾದ್ಮೇಲೆ ಅಭಯ ಸ್ವಾಮಿ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡೋಕೆ ಬಂದು ಚೆನ್ನಾಗಿತ್ತು. ದೇವಸ್ಥಾನ ಇದು ಚೆನ್ನಾಗಿದೆ ದೊಡ್ಡದಾಗೆ, ಒಳ್ಳೆ ದರ್ಶನ ಆಯಿತು. ನೆಕ್ಸ್ಟ್ ಇವಾಗ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಹೋಗ್ತೀವಿ. ಬನ್ನಿ ಮಾಡ. ಸೊ ಇದು ನೋಡಿ, ಇದು ತುಂಗಭದ್ರಾ ನದಿ, ಇದು ಹರಿತಾ ಇರೋದು ನೋಡ್ಬೋದು. ಇದು ಸೊ ಈ ಒಂದು ಬೃಂದಾವನನ ಅಪರ್ಣಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರೋದಂತೆ. ಸೊ ಅವರು ಇಲ್ಲೇ ತಪಸ್ಸು ಕುಂತಿ 20 ವರ್ಷ ತಪಸ್ಸು ಕುಂತಿ ಈ ನದಿಯಲ್ಲೇ ಸ್ವಾಮಿಗೆ ಅಭಿಷೇಕ ಮಾಡಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಸೊ ತುಂಬ ಪವರ್ಫುಲ್ ಇದು. ಇದು ನೋಡ್ಬೋದು, ಇದು ಗೋಶಾಲ. ಎಷ್ಟು ಕ್ಯೂಟ್ ಆಗಿದೆ ನೋಡಿ, ಕರು ಸಕ್ಕದಾಗಿದೆ.
ಅಪ್ಪಣ್ಣಾಚಾರ್ಯರ ಮನೆ ಇದು ನೋಡ್ಬೋದು. ಇಲ್ಲೇ ರಾಘವೇಂದ್ರ ಸ್ವಾಮಿನ ಪೂಜೆ ಆಗಿರ್ಬೋದು, ತಪಸ್ಸಾಗಿರ್ಬೋದು, ಪ್ರತಿಯೊಂದು ಮಾಡ್ತಾಯಿದ್ದು ಮನೆ ಒಳಗ. ಡೋರ್ ಕೂಡ ಮೇಂಟೈನ್ ಮಾಡಿದ್ದಾರೆ. ಸೊ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಒಳ್ಳೆಗಡೆ ಕ್ಯಾಮ್ರಾ ಅಲ್ಲೋ ಇದೆಯೋ ಇಲ್ವೋ ಗೊತ್ತಿಲ್ಲ. ಧನ್ಯವಾದ. ಮೆಟ್ಲು ಹತ್ತಬೇಕು. ಇಲ್ಲಿ ಜನ ಇದೆ, ಇಲ್ಲಿ ಜನ ಇದ್ದಾರೆ ಬರ್ತಕ್ಕೆ. ಸೊ ಇವಾಗ ಪಂಚ ಆಂಜನೇಯ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಲಕ್ಷ್ಮೀ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಇಲ್ಲಿ ಬಂಡೆ ಹತ್ರ ಇದೆ ಲಕ್ಷ್ಮೀ ಟೆಂಪಲ್ಲು. ಧನ್ಯವಾದ. ಸೊ ಫೈನಲ್ಲಿ 5 ಪ್ಲೇಸಸ್ಸು ಮುಗಿಸಿದ್ವಿ. ಫುಲ್ ರೋಸ್ಟ್ ಆಗ್ಬಿಟ್ಟಿರ್ಬೋದು ನೋಡ್ಬೋದು ನೀವು, ಬಿಸಿಲು ಆರೇಂಜಿಗಿದೆ, ಫುಲ್ ರೋಸ್ಟ್ ಆಗ್ಬಿಟ್ಟಿದ್ದೀವಿ. ಬಾಬಾ ಧೂಳು ಇದಂತೂ ಮತ್ತು ನೋಡಿ, ಎಲ್ಲ ಧೂಳು ನಮಗೆ ಬರುತ್ತೆ ನೋಡಾಕ್ತಾವ್ರೆ. ಹಾಕಿರ್ಲಿ, ಮಾತಾಡೋಕೆ ಆಗ್ತಿಲ್ಲ, ಎಲ್ಲ ಬಾಯೊಳಗಡೆ ಹೋಗ್ತಾ ಇದೆ ಧೂಳು, ಎಲ್ಲ ಬಾಯೊಳಗಡೆ ಹೋಗ್ತಾ ಇದೆ. ಹೆಂಗೆ ತೋರ್ಸು, ಹಂಗ್ ಬಾಯಿ ಮುಚ್ಚಬೇಕಂತ ದುಡ್ಡು ಬಂದ ಏನೇನು ನೋಡಿ ಗೈಸ್, ಇಷ್ಟೆಲ್ಲ ಕಷ್ಟ ಬೀಳ್ತಾ ಇದ್ರು, ಒಂದು ಸಬ್ಸ್ಕ್ರೈಬ್ ಮಾಡ್ಬಿಡಿ. ನಾನು ಯಾವತ್ತಾದ್ರು ಕೇಳಿದೀನ, ಕೇಳ್ತಾ ಇದ್ದೆ ಅಂತ ಮಾಡಿಬಿಡಿ ಗೈಸ್, ಇಷ್ಟೇ ಕೇಳ್ತಾರೆ ಅದು. ಇವಾಗ ತೇಜಸ್ ಕೇಳ್ತಾ ಇದ್ದಾನೆ ಅಂದ್ರೆ ಮಾಡ್ತಾರೆ ಬಿಡು, ಮಾಡ್ತಾರೆ. ಮಳೆ ಮಳೆ ಬರ್ತಾ ಇದೆ, ಇಲ್ಲ ಬರ್ಲಿಲ್ಲ, ಬರುತ್ತೆ ಬರುತ್ತೆ ಬರುತ್ತೆ. ಮಳೆ ಎಲ್ಲೋ ಈ ರೇಂಜ್ ಬಿಸಿಲು ಹರಿತಾ ಇದೆ, ಮಳೆ ಕೇಳ್ತಾ ಇದ್ದೀನಲ್ವ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಳೆ ಬರುತ್ತೆ ಅಂತಾನಾ. ಓಕೆ, ಸೊ ಇವಾಗ ವಾಪಸ್ ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ರಾಘವೇಂದ್ರ ಸ್ವಾಮಿ ಅವರು ನಮ್ಮ ಕರ್ನಾಟಕದಲ್ಲೇ ಇದ್ದಿದ್ದು, ಅದ್ರ ಬಗ್ಗೆ ಹೇಳಿ ಸ್ವಲ್ಪ. ಅದೇ ತಿರ್ಗಿಕೊಂಡ್ರೆ ಆಕ್ಚುಲಿ ಇದೆಲ್ಲ ಕರ್ನಾಟಕ ಅಲ್ಲಿರೋದು ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಆಗಿರ್ಬೋದು, ಅಪ್ಪಣ್ಣ ಆಚಾರ್ಯ ಅವ್ರ ಮನೆ ಆಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿತ್ತು. ಆ್ಯಕ್ಚುಲಿ ಅವರು ನೀರು ಅವರು ಪ್ರತಿಷ್ಠಾಪನೆ ಮಾಡಿರೋ ಒಂದು ರಾಯರು ಬೃಂದಾವನ ಆಗಿರ್ಬೋದು. ಏನು ಲಕ್ಷ್ಮೀ ಟೆಂಪಲ್ಲು, ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಹಿಂದೆಗಡೆನೆ ಲಕ್ಷ್ಮೀ ಟೆಂಪಲ್ ಇರುತ್ತೆ, ಅದು ಸೂಪರ್ ಆಗಿದೆ. ಆ್ಯಕ್ಚುಲಿ ಲಕ್ಷ್ಮೀ ಟೆಂಪಲ್ಲು ಚೆನ್ನಾಗಿದೆ, ಆ್ಯಕ್ಚುಲಿ ಅದನ್ನು ಹಾಕ್ತೀನಿ ಅಷ್ಟೇ. ಇವಾಗ ವಾಪಸ್ಸು ಇದೇ ಆಟೋಲಿ ವಾಪಸ್ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ವರ್ತ್ ಆಯ್ತಾ, ತುಂಬ ವರ್ತ್ ಆ್ಯಕ್ಚುಲಿ ಅಲ್ವಮ್ಮ, ವರ್ತ್ ತಾನೆ. 150 ರುಪೀಸ್ ಒಬ್ರಿಗೆ ತುಂಬ ದೂರ ಆ್ಯಕ್ಚುಲಿ. 60 ಕಿಲೋಮೀಟರ್ ಹೌದೌದು, ಅಪ್ಪಣ್ಣ 40 ಅನ್ಸುತ್ತೆ. ಇಲ್ಲ ಆ್ಯಕ್ಚುಲಿ ಆಂಧ್ರ ಪ್ರದೇಶದಿಂದ ಕರ್ನಾಟಕದವರೆಗೂ ಬಂದು ಬಾರ್ಡರ್ ಕ್ರಾಸ್ ಮಾಡೋದಾಗಿರ್ಬೋದು, ಬ್ರಿಡ್ಜ್ ಆಗಿರ್ಬೋದು, ಪ್ರತಿಯೊಂದು ವ್ಯೂ ಸಖತ್ತಾಗಿ ಸಿಗುತ್ತೆ. ನೀವು ಆಟೋಲೇ ಹೋಗ್ಬೇಕು, ಎಂಜಾಯ್ ಮಾಡ್ಬೇಕಂದ್ರೆ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಸೊ ಗೈಸ್, ಫೈನಲಿ ನಮಗೆ ಮನಸ್ಸಿಲ್ಲ ಆ್ಯಕ್ಚುಲಿ ಮಂತ್ರಾಲಯ ಬಿಡೋಕ್ಕೆ, ಆದರೂ ಬೇರೆ ಆಪ್ಷನ್ ಎಲ್ಲ ಬಿಡ್ತಾ ಇದೀವಿ. ನೋಡ್ಬೋದು ಇವಾಗ ಲಕ್ಸುರಿ ಬಸ್ಸು ಸ್ಟಾರ್ ಲೈನ್ ಅಂತ ಸ್ಲೀಪರ್ ಬಸ್ಸು ಸಿಕ್ತು ನಮಗೆ, ಸಖತ್ತಾಗಿದೆ. ಬಸ್ ವೀಡಿಯೋ ಬಸ್ ಇಂಟೀರಿಯರ್ ವೀಡಿಯೋ ಹಾಕ್ತೀನಿ ನಿಮಗೆ. ಸೊ ನಾವು ಹೊರಡ್ತಾ ಇದ್ದೀವಿ ಬ್ಯಾಂಗ್ಳೂರಿಗೆ, ಸಖತ್ ಬೇಜಾರಾಗ್ತಿದೆ ಆ್ಯಕ್ಚುಲಿ. ಹೋಗ್ಬೇಕಂದ್ರೆ ಬರಬೇಕಾದ್ರೆ ಇರೋವಂಥ ಎಕ್ಸೈಟ್ಮೆಂಟ್, ಹೋಗ್ಬೇಕಾದ್ರೆ ಇರೋಲ್ಲ, ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಸೊ ಏನೂ ಮಾಡೋಕ್ಕಾಗಲ್ಲ, ಬೆಂಗ್ಳೂರಿಗೆ ಹೋಗ್ತೀವಿ, ಬೆಳಗ್ಗೆ 6 ಗಂಟೆಗೆ ರೀಚ್ ಆಗ್ತೀವಿ ಬೆಂಗ್ಳೂರಿಗೆ. ದರ್ಶನ ಎಲ್ಲ ಚೆನ್ನಾಗಾಯ್ತು, ಮಂತ್ರಾಲಯ ಟ್ರಿಪ್ ಅಂತೂ ಸಖತ್ತಾಗಿದೆ. ಸ್ವಲ್ಪ ಪ್ಲ್ಯಾನ್ ಮಾಡಿ ಬರಬೇಕಷ್ಟೇ, ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾ ಇರೋದು.
ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ, ನೀಟಾಗಿ ಪ್ಲ್ಯಾನ್ ಮಾಡಿ ಬನ್ನಿ. ಸೊ ಬನ್ನಿ ಇವಾಗ ತಗೋಣ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗ್ತಾ ಇದೆ. ಎಲ್ಲರಿಗೂ ಥ್ಯಾಂಕ್ ಯು ನಾನು ವಿಡಿಯೋ ವಾಚ್ ಮಾಡಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಇಲ್ಲಿ ನೋಡ್ಬೋದು ನಮ್ ಕಿಶನ್ ರಾಜಾರ ಸರ್ ಕೂತಾರೆ.